ವೀಕ್ಷಕರೆ ಇಂದು ನಾಡಿನೆಲ್ಲೆಡೆ ದಾಸೋಹ ದಿನಾಚರಣೆ ಸರ್ಕಾರದ ವತಿಯಿಂದಲೂ ಕೂಡ ದಾಸೋಹ ದಿನಾಚರಣೆಯ ಉದ್ಘಾಟನೆಯಾಗಿದೆ ಇವತ್ತು ಮಹಾದಾಸೋಹಿ ಮಠದ ಪೀಠಾಧ್ಯಕ್ಷರಾದ ಸಿದ್ಧಲಿಂಗ ಸ್ವಾಮೀಜಿಗಳು ನಮ್ಮ ಜೊತೆ ಇದ್ದಾರೆ ಬನ್ನಿ ಮಾತಾಡ್ಸೋಣ ಬುದ್ಧಿ ನಿಜಕ್ಕೂ ಕೂಡ ದಾಸೋಹ ದಿನಾಚರಣೆ ಅಂದರೆ ನಾಡಿನೆಲ್ಲೆಡೂ ಕೂಡ ಜನಗಳು ವೈಯಕ್ತಿಕವಾಗಿ ಇದನ್ನು ಆಚರಣೆ ಮಾಡ್ಕೊಂಡು ಸರ್ವ ಧರ್ಮದವರು ಇದನ್ನು ಆಚರಣೆ ಮಾಡ್ತಿದ್ದಾರೆ ಇದು ಒಂದು ಮಹಾತತ್ವ ಇದು 12ನೇ ಶತಮಾನದಲ್ಲೇ ಬಸವಣ್ಣವರು ಜಗತ್ತಿಗೆ ಕೊಟ್ಟಂತಹ ಟ್ವಿನ್ಸ್ ಪ್ರಿನ್ಸಿಪಲ್ ಅಂತ ಏನು ಕರೀತಾರೆ ಅವಳಿ ತತ್ವಗಳಿವೆರಡು ಕಾಯಕ ಮತ್ತು ದಾಸೋಹ ಒಂದು ಬಳಕೆ ಒಂದೊಂದು ಗಳಿಕೆ ಒಂದೊಂದು ದುಡಿಮೆಯನ್ನು ಒಂದು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಇವೆರಡೂ ಕೂಡ ಬಹಳ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬರ್ತಾ ಇದೆ ಅದರಲ್ಲೂ ಕೂಡ ಮಠಮಾನ್ಯಗಳು ನಮ್ಮ ನಾಡಿನಲ್ಲಿ ವಿಶೇಷವಾಗಿ ಯಾವ ಮಠವೇ ಆಗಲಿ ಒಂದು ಹಳ್ಳಿಯಿಂದ ದೊಡ್ಡ ಮಠದವರೆಗೂ ಕೂಡ ದಾಸೋಹಕ್ಕೆ ಒತ್ತು ಕೊಟ್ಟವರೇ ಬಂದವರಿಗೆ ಏನ ಬಂದಿರಿ ಹದಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿಹೋಗುವುದೇ ಕುಳ್ಳಿರೆಂದರೆ ನೆಲ ಕುಳಿಹೋಗುವುದೇ ಅನ್ನುವ ತತ್ವವನ್ನು ಇಟ್ಕೊಂಡು ಬಂದವ್ರನ್ನ ಬನ್ನಿ ತೆಗೆದುಕೊಳ್ಳಿ ಪ್ರಸಾದ ಮಾಡಿ ಅನ್ನುವಂತಹ ಒಂದು ಸದ್ ಆಚಾರ ಯಾವತ್ತೂ ಕೂಡ ನಡ್ಕೊಂಡು ಬರ್ತಾ ಇರುವಂಥ ಒಂದು ಪರಂಪರೆ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ಇರುವಂಥದ್ದು ಆದರೆ ಮಠಗಳಲ್ಲಿ ವಿಶೇಷವಾಗಿ ದಾಸೋಹವನ್ನು ಇಂದಿನಿಂದಲೂ ಕೂಡ ನಡೆಸ್ಕೊಂಡು ಬರ್ತಾ ಇರುವಂಥ ಪರಂಪರೆ ಇದೆ ಮತ್ತು ವಿಶೇಷವಾಗಿ ನಮ್ಮ ಪರಮ ಪೂಜ್ಯ ಗುರುದೇವರಾದ ಶಿವಕುಮಾರ ಮಹಾಸ್ವಾಮಿಗಳವರು ಕಾಯಕ ದಾಸೋಹಕ್ಕೆ ಬಹಳ ಒತ್ತು ಕೊಡ್ತಾ ಇದ್ದಾರೆ ಯಾವತ್ತು ಕೂಡ ಅವರು ಮನುಷ್ಯ ಯಾವತ್ತೂ ಸೋಮಾರಿ ಆಗಿರಬಾರ್ದು ದುಡಿಮೆ ಮಾಡಬೇಕು ಏನಾದರೂ ಕೆಲಸ ಮಾಡ್ತಾ ಇರಬೇಕು ಬಂದದ್ದನ್ನು ತನ್ನ ಕುಟುಂಬಕ್ಕೆ ಬಳಸಿ ಮಿಕ್ಕಿದ್ದನ್ನು 4 ಜನಕ್ಕೆ ಉಪಯೋಗ ಆಗುವಂತೆ ಬಳಸಬೇಕು ಅನ್ನುವಂಥ ದೊಡ್ಡ ತತ್ವವನ್ನು ಅವರು ಇಟ್ಕೊಂಡಂತಹ ಅವರು ಮತ್ತು ಅವರು ಚೆನ್ನಾಗಿರಬೇಕು ಅಶಕ್ತಿ ಇರ್ತಾರೆ ಕೈಲಾಗದವರು ಇರ್ತಾರೆ ಅಂತ ಅವ್ರಿಗೆ ಸಹಾಯ ಮಾಡಬೇಕು ಅನ್ನುವಂಥ ಮನೋಭಾವ ಅವರಲ್ಲಿ ಯಾವತ್ತೂ ಇದ್ದಂಥ ಅದ್ರ ಜೊತೆಗೆ ದಾಸೋಹ ಅಂದರೆ ಪ್ರಸಾದ ನೀಡೋದೇ ದಾಸೋಹ ಅನ್ನೋ ಅಷ್ಟೇ ಕಲ್ಪನೆ ಇಟ್ಕೋಬಾರ್ದು ಅದು ವಿಶಾಲವಾದ ಅರ್ಥದಲ್ಲಿಯೂ ಕೂಡ ಅದಕ್ಕಿರುವಂಥದ್ದು ದಾಸೋಹ ಅಂದರೆ ನಾನು ದಾಸನಾಗಿ ನೀಡುವಂಥದ್ದು ಇಲ್ಲಿ ದಾನಕ್ಕೂ ದಾಸೋಹಕ್ಕೂ ಬಹಳ ವ್ಯತ್ಯಾಸ ಇದೆ ದಾನದಲ್ಲಿ ಏನಿದೆ ಅಂದರೆ ಕೊಡುವವನು ಮೇಲಿರ್ತಾನೆ ಪಡ್ಕೊಳ್ಳುವಂಥವನು ಕೆಳಗಿರ್ತಾನೆ ಆದರೆ ದಾಸೋಹ ಅಂತಲ್ಲ ಪಡ್ಕೊಳ್ಳುವಂಥವನು ಮೇಲಿರಬೇಕು ಕೊಡುವಂಥವನು ಕೆಳಗಿರಬೇಕು ಅಂತ ಭಾವನೆ ಇಟ್ಕೊಂಡು ಆ ದಾಸೋಹಂ ಭಾವ ಬರಬೇಕು ಅದು ವಿನೀತ ಭಾವ ಬರಬೇಕು ಎನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿರಂತ ಹಿರಿಯರಿಲ್ಲ ಅನ್ನುವ ಭಾವನೆಯನ್ನೇ ಬಂದು ಅದನ್ನು ನಡೆಸ್ಕೊಂಡು ಹೋಗುವಂಥ ದಾಸೋಹ ಕೇವಲ ಇವತ್ತು ನಾವು ಊಟ ನೀಡ್ತೀವಿ ಅನ್ನ ನೀಡ್ತೀವಿ ಅನ್ನೋದಕ್ಕಿಂತ ಕೂಡ ಇವತ್ತು ದಾಸೋಹ ದಿನವನ್ನು ಹೇಗೆ ಆಚರಿಸ್ಬೋದು ಇವತ್ತು ಉಳ್ಳವರು ಅಂದರೆ ಒಬ್ಬ ವಿದ್ಯಾರ್ಥಿಗೆ ಶಿಕ್ಷಣ ಕೊಡ್ಬೋದು ಒಂದು ಶಾಲೆ ಅಭಿವೃದ್ಧಿ ಕೊಡ್ಬೋದು ಅಥವಾ ಒಂದು ಬಡವರ ಮನೆ ಇದ್ದರೆ ಒಂದು ಗುಡಿಸಲು ಮನೆ ಇದ್ದರೆ ಅವ್ರಿಗೇನೋ ಒಂದು ಬದುಕಿಗೆ ಆಧಾರ ಕೊಡ್ಬೋದು ಹೀಗೆ ಒಂದು ದುಡಿಮೆಯನ್ನು ಗಳಿಸೋದ್ರಲ್ಲಿ ಇವತ್ತು ನಮ್ಮ ಬೇರೆ ಬೇರೆ ಧರ್ಮದಲ್ಲಿ ಏನಿದೆ ಅಂದರೆ ಇಷ್ಟು ಪರ್ಸೆಂಟು ಧರ್ಮಕ್ಕೆ ಅಂತ ಎತ್ತಿಕ್ಬಿಡ್ತಾರೆ ಅವರು ಇವತ್ತು ಇಸ್ಲಾಂ ಧರ್ಮದಲ್ಲಿರ್ಬೋದು ಕ್ರಿಶ್ಚಿಯನ್ ಧರ್ಮದಲ್ಲಿರ್ಬೋದು ಬೇರೆ ಬೇರೆ ಧರ್ಮದಲ್ಲಿರ್ಬೋದು ಅವ್ರ ದುಡಿಮೆಯನ್ನು ಇಷ್ಟು ಭಾಗ ಅಂತ ಎತ್ತಿಟ್ಬಿಡ್ತಾರೆ ಹಾಗೆ ಇವತ್ತು ದುಡಿಮೆ ಎಲ್ಲರೂ ದುಡಿಮೆ ಮಾಡಲೇಬೇಕು ಇವತ್ತು ಕಷ್ಟ ಇದೆ ಇವತ್ತು ಕೊರೋನಾ ಬಂದಮೇಲೆ ತುಂಬ ಕಷ್ಟ ಇದೆ ಪರಿಸ್ಥಿತಿ ಎಲ್ಲರದ್ದು ಕಷ್ಟ ಇದೆ ಆದರೂ ಕೂಡ ಅನೇಕರಲ್ಲಿ ಉದಾರ ಹೃದಯ ಇದೆ ಇವತ್ತು ಆ ಹೃದಯವಂತಿಕೆ ಇಟ್ಕೊಂಡಿರೋದ್ರಿಂದಲೇ ಇವತ್ತು ನಮ್ಮ ರಾಜ್ಯದಲ್ಲಿ ಅನೇಕ ಇಂತಹ ಕಾರ್ಯಗಳು ನಡ್ಕೊಂಡು ಬರ್ತಾ ಇರುವಂಥದ್ದು ಹಾಗೆ ಇವತ್ತು ದಾಸೋಹ ಅಂದರೆ ಕೇವಲ ಇವತ್ತಿಗೆ ಸೀಮಿತ ಮಾಡಿಕೊಳ್ಳುವಂಥದ್ದಾಗಬಾರ್ದು ಅವ್ರ ಕೈಲಾದದ್ದನ್ನು ಇವತ್ತು ಎಲ್ಲೇ ಬಡವರಿರಲಿ ನಿರ್ಗತಿಕರಿರಲಿ ಅವರಿಗೆ ಒಂದು ಬಟ್ಟೆ ಕೊಡಿಸೋದು ಅಥವಾ ಮಕ್ಕಳಿಗೆ ಪುಸ್ತಕ ಕೊಡಿಸೋದು ಏನೋ ಒಂದು ಆಶ್ರಯ ಕೊಡುವಂಥದ್ದು ಅಂಥದ್ದು ಮಾಡೋದು ಒಂದು ದಾಸೋಹ ಅಂತೇಳಿ ಕರೆಸ್ಕೊಡ್ತದೆ ಅದನ್ನೆಲ್ಲ ಮಾಡುವ ಮೂಲಕ ಇವತ್ತು ಜನಗಳು ತಮ್ಮಷ್ಟಿಗೆ ತಾವೇ ಅದನ್ನು ಆಚರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ನಮ್ಮ ಕರ್ನಾಟಕದ ಸಂಸ್ಕೃತಿಯ ಒಂದು ಪ್ರತೀಕ ಆಗಿರುವಂಥದ್ದು ಇವತ್ತು ಭಕ್ತಾದಿಗಳು ಇಲ್ಲಿ ದಾಸೋಹ ಮಾಡಿದಂಥ ಭಕ್ತಾದಿಗಳು ಪ್ರತಿಯೊಬ್ಬರು ಹೇಳೋದಿದೆ ಏನು ಶಿವಕುಮಾರ ಸ್ವಾಮೀಜಿಗಳು ಇಲ್ಲಿ ದಾಸೋಹ ಪರಂಪರೆ ನಡೆಸ್ತಾ ಬಂದರು ಅದಕ್ಕಿಂತ ಹೆಚ್ಚಿನದಾಗಿ ಸಿದ್ಧಲಿಂಗ ಸ್ವಾಮೀಜಿಗಳು ದಾಸೋಹ ಪರಂಪರೆ ನಡೆಸ್ತಾ ಬರ್ತಾಯಿದ್ದಾರೆ ಅಂತ ಹೇಳೋದಿದೆ ಶುದ್ಧ ಸುಳ್ಳದು ಆ ಥರ ಎಳ್ಳೇಬಾರ್ದವು ನಾವು ಅವರ ನೆರಳಿನಲ್ಲಿ ಬದುಕಬೇಕು ಯಾವತ್ತು ಕೂಡ ಶರಣರದು ಒಂದು ಮಾತಿದೆ ಮರದ ನೆಳಲಲ್ಲಿದ್ದು ತನ್ನ ನೆಳನ ನರಸಬಹುದು ಅಂತ ಕೇಳ್ತಾರೆ ಪ್ರಶ್ನೆ ಮಾಡ್ತಾರೆ ಹಾಗೆ ನಾವು ಅವರ ಆಶ್ರಯದಲ್ಲಿ ಅವರ ನೆರಳಿನಲ್ಲಿ ಇರೋದರಿಂದ ಅವೆಲ್ಲವೂ ಕೂಡ ಅವರ ಒಂದು ಶಕ್ತಿ ಅವರ ಒಂದು ಪ್ರೇರಣೆ ಅವರ ಒಂದು ಬೆನ್ನೆಲುಬು ಅವರ ಮಾರ್ಗದರ್ಶನ ಅವರ ಕೊನೆಯದಾಗಿ ಗುರುಳೆ ದಾಸೋಹ ದಿನಾಚರಣೆ ಒಂದು ಅರ್ಥಪೂರ್ಣವಾಗಿ ಇವತ್ತಾಗಿದೆ ಮುಂದಿನ ದಿನಗಳಲ್ಲೂ ಕೂಡ ಇದು ಒಂದು ಒಳ್ಳೆಯ ನಮಗೆ ನಮ್ಮ ಮಠದಲ್ಲಿ ದಾಸೋಹ ನಿತ್ಯವೂ ಇದೆ ಅದೇನು ಇವತ್ತು ಅಂತ ಏನು ಸ್ಪೆಷಲ್ ಏನಿಲ್ಲ ನಾಡಿನಲ್ಲಿ ಅವರವರ ಭಕ್ತಿಗೆ ಅನುಗುಣವಾಗಿ ಅವರವರ ಶಕ್ತಿಯಂತೆ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇವತ್ತು ನೋಡಿ ಪರಮ ಪೂಜ್ಯರ ಒಂದು ಪ್ರಥಮ ವರ್ಷದ ಸ್ಮರಣೆ ಆದರೆ ಹಳ್ಳಿ ಹಳ್ಳಿಗಳಲ್ಲೇ ಮಾಡಿದ್ರು ಎಲ್ಲೆಲ್ಲೂ ಪಟ್ಟಣದಲ್ಲಿ ಯಾವ ಬೀದಿಲಿ ಎಲ್ಲ ಕಡೆ ಮಾಡಿದಂಥ ಅವರು ಸಹಜವಾಗಿ ಜನಗಳು ಸ್ವಯಂ ಪ್ರೇರಣೆಯಿಂದ ಆಚರಿಸ್ಕೊಂಡು ಬರ್ತಾ ಇರುವಂಥ ಒಂದು ಆಚರಣೆ ಇದಾಗಿದೆ ಅಂದರೆ ದಾಸೋಹ ದಿನಾಚರಣೆ ಮುಂದಿನ ದಿನಗಳಲ್ಲೂ ಕೂಡ ಸರ್ಕಾರದ ವತಿಯಿಂದ ಒಂದು ಹೆಚ್ಚುಕಡಿಸಬೇಕು ಅನ್ನೋದು ಒಂದು ಸರ್ಕಾರದ ಯಾವ ರೀತಿ ಮಾಡ್ತಾರೋ ಗೊತ್ತಿಲ್ಲ ಅದು ನಮಗೆ ಸರ್ಕಾರದವರು ಯಾವ ರೀತಿ ಅದನ್ನು ಈಗಾಗಲೇ ಅಕ್ಷರ ದಾಸೋಹ ಇರುವಂಥದ್ದು ಅದೇ ಪರಿಕಲ್ಪನೆ ಇವತ್ತು ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಏನು ಕೊಡ್ತಾ ಇದ್ದಾರೆ
ಅದು ಮಠದ ಒಂದು ಪ್ರೇರಣೆ ಪರಮ ಪೂಜ್ಯರಿಂದ ಪ್ರೇರಣೆಯಿಂದ ಕೊಂಡಂತದ್ದು ಎಸ್ ಎಂ ಕೃಷ್ಣಾರವರ ಕಾಲದಲ್ಲಿ ಅದನ್ನ ಅಕ್ಷರ ದಾಸೋಹ ಅಂತ ಹೇಳಿ ಅದರ ಒಂದು ದಾಸೋಹದ ಮಠದ ಒಂದು ಹಿನ್ನೆಲೆಯನ್ನು ಇಟ್ಕೊಂಡು ಕೊಟ್ಕೊಂಡು ಬಂದಿರುವಂಥದ್ದು ಈಗಾಗಲೇ ಮಧ್ಯಾಹ್ನದ ಬಿಸಿ ಊಟ ದಾಸೋಹದ ವ್ಯವಸ್ಥೆ ನಡೀತಾ ಇದೆ ಮುಂದಿನ ದಿವಸಗಳಲ್ಲಿ ಸರ್ಕಾರ ಅದೇನು ತೀರ್ಮಾನ ತೆಗೆದುಕೊಂಡು ಮಾಡ್ತಾರೋ ಗೊತ್ತಿಲ್ಲ ಶ್ರೀಗಳ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಅಂಜನ್ ಗಜೇಂದ್ರ ಮೂಕ್ ಟಿವಿ ತುಮಕೂರು